ನಮಸ್ಕಾರ ಮಕ್ಕಳೇ, ಎಲ್ರಿಗೂ ಕೂಡ ಈ ಕಲಿಕಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲರೂ ಕೂಡ ಪುಸ್ತಕ ಪೆನ್ನು ಸಮೇತ ಕ್ಲಾಸಿ ರೆಡಿಯಾಗಿ ಕೂತಿದ್ದೀರಾ ಅಂತ ಭಾವಿಸ್ತೀನಿ. ಇಂದು ಅಧ್ಯಾಯ 3, ದತ್ತಾಂಶಗಳ ನಿರ್ವಹಣೆ, ಈ ಪಾಠವನ್ನು ಪ್ರಾರಂಭಿಸೋಣ ಮಕ್ಕಳೇ. ಈ ಪಾಠವನ್ನು 3 ಅವಧಿಗಳಿಗೆ ಹಂಚಿಕೆ ಮಾಡಿಕೊಂಡಿದ್ದೀನಿ. ಈ ಅವಧಿಯಲ್ಲಿ ಈ ಪಾಠದಲ್ಲಿ ಬರುವಂತಹ ಕೆಲವೊಂದು ಪರಿಕಲ್ಪನೆಯ ಬಗ್ಗೆ ತಿಳ್ಕೊಳ್ಳೋಣವಾ? ಹಿಂದಿನ ತರಗತಿಯಲ್ಲಿ ನೀವು ವಿವಿಧ ಪ್ರಕಾರದ ದತ್ತಾಂಶಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಹಾಗೆಯೇ ದತ್ತಾಂಶಗಳನ್ನು ಸ್ತಂಭನಕ್ಷೆ, ಚಿತ್ರನಕ್ಷೆಗಳಲ್ಲಿ ಪ್ರತಿನಿಧಿಸೋದನ್ನು ಸಹ ಕಲ್ತಿದ್ದೀರಾ. ಈ ಅಧ್ಯಾಯದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೂ ಹೆಚ್ಚು ವಿಧದ ದತ್ತಾಂಶಗಳು ಮತ್ತು ಆಲೇಖಗಳ ಬಗ್ಗೆ ತಿಳ್ಕೊಳ್ತೀರಿ ಮಕ್ಕಳೇ. ದಿನನಿತ್ಯ ಜೀವನದಲ್ಲಿ ನೀವು ದಿನಪತ್ರಿಕೆ, TV, ಹಾಗೆ ಮಾಸಪತ್ರಿಕೆ ಹಾಗೂ ಇತರೆ ಮೂಲಗಳಿಂದ ಬೇರೆ ಬೇರೆ ವಿಧದ ದತ್ತಾಂಶಗಳನ್ನು ನೀವು ನೋಡಿರ್ತೀರ. ಹಾಗಾದರೆ ದತ್ತಾಂಶ ಅಂದರೆ ಏನು ಮಕ್ಕಳೇ? ಈಗ ಕೆಲವು ಉದಾಹರಣೆಗಳ ಮೂಲಕ ದತ್ತಾಂಶದ ಅರ್ಥವನ್ನು ತಿಳ್ಕೊಳ್ಳೋಣವಾ? ಪ್ರತಿದಿನ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಹಾಜರಾತಿಯನ್ನು ತೆಗೆದುಕೊಳ್ತಾರೆ, ನೀವು ಗಮನಿಸಿರ್ತೀರಾ ಅಲ್ವಾ? ಇದರಿಂದ ಶಿಕ್ಷಕರಿಗೆ ಯಾವ ಮಾಹಿತಿ ದೊರಕುತ್ತೆ ಅಂದರೆ, ಆ ಒಂದು ನಿರ್ದಿಷ್ಟ ತಿಂಗಳಲ್ಲಿ ಯಾವ ಯಾವ ವಿದ್ಯಾರ್ಥಿ ಎಷ್ಟೆಷ್ಟು ದಿನ ಶಾಲೆಗೆ ಹಾಜರಾಗಿದ್ದಾನೆ ಅನ್ನುವಂಥ ಮಾಹಿತಿ ದೊರಕುತ್ತೆ ಅಲ್ವಾ ಮಕ್ಕಳೇ? ಹಾಗೆ ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣವಾ? ನೋಡಿ, ಪರೀಕ್ಷೆಯನ್ನು ಬರೀತೀರ, ಅಂಕವನ್ನು ಗಳಿಸ್ತೀರ, ಆ ಅಂಕಗಳನ್ನು ಶಿಕ್ಷಕರು ಅಂಕವಹಿಯಲ್ಲಿ ನಮೂದಿಸ್ಕೊಳ್ತಾರೆ, ನೀವು ಗಮನಿಸಿದ್ದೀರಾ ಅಲ್ವಾ ಶಾಲೆಯಲ್ಲಿ? ಇದರಿಂದ ಶಿಕ್ಷಕರಿಗೆ ಯಾವ ಮಾಹಿತಿ ಸಿಗುತ್ತೆ ಮಕ್ಕಳೇ? ಇಲ್ಲಿ ಯಾವ ಯಾವ ವಿದ್ಯಾರ್ಥಿ ಎಷ್ಟೆಷ್ಟು ಅಂಕ ಗಳಿಸಿದ್ದಾನೆ, ಅತಿ ಹೆಚ್ಚು ಅಂಕ ಯಾರು ಗಳಿಸಿದರೆ, ಅತಿ ಕಡಿಮೆ ಅಂಕ ಯಾರು ಗಳಿಸಿದರೆ ಅನ್ನುವಂಥ ಮಾಹಿತಿ ಇಲ್ಲಿ ನಮಗೆ ದೊರಕುತ್ತೆ. ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ಕ್ರಿಕೆಟ್ ಮ್ಯಾಚ್ ನೋಡ್ತೀರಾ ಅಲ್ವಾ? ಕ್ರಿಕೆಟ್ ಆಟ ನಿಮ್ಮೆಲ್ರಿಗೂ ಕೂಡ ಇಷ್ಟ ಅಲ್ವಾ? TV ಮ್ಯಾಚ್ ನೋಡ್ತೀರ, ಅಲ್ಲಿ ಸ್ಕೋರ್ ಬೋರ್ಡ್ ಇರುತ್ತೆ, ಆ ಸ್ಕೋರ್ ಬೋರ್ಡಲ್ಲಿ ಆ ಆಟಗಾರರು ಗಳಿಸಿದಂಥ ರನ್ಗಳನ್ನು ಅಲ್ಲಿ ದಾಖಲಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ಒಬ್ಬ ಆಟಗಾರ ಒಂದು ಓವರ್ನಲ್ಲಿ ಎಷ್ಟೆಷ್ಟು ರನ್ಗಳನ್ನು ಗಳಿಸ್ತಾ, ಇನ್ನಿತರ ಅನೇಕ ಮಾಹಿತಿಗಳು ಆ ಒಂದು ಸ್ಕೋರ್ ಬೋರ್ಡ್ನಲ್ಲಿ ದಾಖಲಿಸ್ಕೊಳ್ತಾರೆ ಮಕ್ಕಳೇ. ಇದರಿಂದ ಯಾವ ಮಾಹಿತಿ ನಮಗೆ ಸಿಗುತ್ತೆ? ಯಾವ್ಯಾವ ಆಟಗಾರ ಎಷ್ಟೆಷ್ಟು ರನ್ ಗಳಿಸ್ತಾ, ಒಬ್ಬ ಆಟಗಾರ ಒಂದು ಓವರ್ನಲ್ಲಿ ಎಷ್ಟೆಷ್ಟು ರನ್ಗಳನ್ನು ಗಳಿಸಿದ್ದಾನೆ ಅನ್ನುವಂಥ ಮಾಹಿತಿ ನಮಗೆ ಸಿಗುತ್ತೆ. ಈ ಎಲ್ಲ ಸಂದರ್ಭಗಳಲ್ಲಿ ನಮಗೆ ಒಂದಲ್ಲ ಒಂದು ರೀತಿಯ ಏನು ಮಾಹಿತಿಗಳು ದೊರಕ್ತಾ ಇದ್ದಾವೆ ಮಕ್ಕಳೇ. ಮಾಹಿತಿಗಳು ನಮಗೆ ಯಾವ ರೂಪದಲ್ಲಿ ದೊರಕ್ತಾ ಇದೆ ನೋಡಿ, ಇವೆಲ್ಲ ಏನು ಅಂಕಿ ಅಂಶಗಳು. ಅಂದರೆ ಮಾಹಿತಿಗಳು ನಮಗೆ ಅಂಕಿ ಅಂಶಗಳ ರೂಪದಲ್ಲಿ ದೊರಕ್ತಾ ಇದೆ. ಈ ಅಂಕಿ ಅಂಶಗಳನ್ನು ಏನಂತ ಕರಿತೀವಿ ಮಕ್ಕಳೇ? ಈ ಅಂಕಿ ಅಂಶಗಳನ್ನೇ ದತ್ತಾಂಶಗಳು ಅಂತ ಕರಿತೀವಿ ಮಕ್ಕಳು. ದತ್ತಾಂಶ ಎಂದರೆ ನಿರ್ದಿಷ್ಟ ಮಾಹಿತಿಯನ್ನು ನೀಡಲು ಒಟ್ಟು ಮಾಡಿರುವ ಸಂಖ್ಯೆಗಳ ಸಂಗ್ರಹವನ್ನೇ ನಾವು ದತ್ತಾಂಶಗಳು ಅಂತ ಕರಿತೀವಿ ಮಕ್ಕಳೇ. ಹಾಗಾದರೆ ದತ್ತಾಂಶದ ವ್ಯಾಖ್ಯಾನವನ್ನು ನೋಡೋಣವಾ? ನಿರ್ದಿಷ್ಟ ಮಾಹಿತಿಯನ್ನು ನೀಡಲು ಒಟ್ಟು ಮಾಡಿರುವ ಸಂಖ್ಯೆಗಳ ಸಂಗ್ರಹವನ್ನು ದತ್ತಾಂಶಗಳು ಅಂತ ನಾವು ಕರಿತೀವಿ ಮಕ್ಕಳೇ. ನಾವು ಅಭ್ಯಾಸ ಮಾಡುತ್ತಿರುವ ಸಂದರ್ಭಕ್ಕೆ ಅನುಗುಣವಾಗಿ ದತ್ತಾಂಶಗಳನ್ನು ನಾವು ಪಡಿತೀವಿ ಮಕ್ಕಳೇ. ದತ್ತಾಂಶಗಳನ್ನು ಸಂಗ್ರಹಿಸುವಾಗ ತುಂಬ ಎಚ್ಚರಿಕೆ ವಹಿಸಬೇಕು, ಯಾಕಂದರೆ ನಾವು ಕೆಲವು ಸಲ ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿರ್ತೀವಿ, ಆದರೆ ಆ ದತ್ತಾಂಶಗಳು ನಮಗೆ ಯಾವ ಮಾಹಿತಿ ಬೇಕೋ ಆ ಮಾಹಿತಿ ಆ ದತ್ತಾಂಶಗಳಿಂದ ಸಿಗೋದಿಲ್ಲ. ಆದ್ದರಿಂದ ನಾವು ಅಗತ್ಯವಾದ ಮಾಹಿತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ದತ್ತಾಂಶಗಳನ್ನು ಸಂಗ್ರಹಿಸಬೇಕಾಗುತ್ತೆ ಮಕ್ಕಳೇ. ಹಾಗೆಯೇ ನಾವು ದತ್ತಾಂಶಗಳನ್ನು ಸಂಗ್ರಹಿಸುವ ಮೊದಲು ನಾವು ಆ ದತ್ತಾಂಶಗಳನ್ನು ಯಾವುದಕ್ಕೆ ಬಳಕೆ ಮಾಡ್ತೀವಿ ಅನ್ನೋದನ್ನು ತಿಳಿಬೇಕಾಗಿರೋದು ಅವಶ್ಯಕವಾಗಿರುತ್ತೆ. ಈಗ ಒಂದು ಚಟುವಟಿಕೆಯ ಮೂಲಕ ದತ್ತಾಂಶಗಳನ್ನು ಹೇಗೆ ಸಂಗ್ರಹಣೆ ಮಾಡೋದು, ದಾಖಲೀಕರಣ ಮಾಡೋದು, ಹಾಗೆ ಆಯೋಜನೆ ಮಾಡೋದು ಹೇಗೆ ಎಂಬುದನ್ನು ಅರ್ಥೈಸ್ಕೊಳ್ಳೋಣ ಮಕ್ಕಳೇ. ಒಂದು ದಿನ ತರಗತಿ ಶಿಕ್ಷಕರು ತರಗತಿಯಲ್ಲಿರುವ ವಿದ್ಯಾರ್ಥಿಗಳಿಗೆ ನಿಮ್ಮ ಅಚ್ಚುಮೆಚ್ಚಿನ ವಿಷಯ ಯಾವುದು ಅಂತ ಕೇಳ್ತಾರೆ. ಆಗ ಒಬ್ಬರು ಕನ್ನಡ ಅಂತಾರೆ, ಇನ್ನೊಬ್ಬರು ವಿಜ್ಞಾನ ಅಂತಾರೆ, ಇನ್ನೊಬ್ಬರು ಗಣಿತ ಅಂತಾರೆ. ಹೀಗೆ ತರಗತಿಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಸಹ ತಮ್ಮ ಅಚ್ಚುಮೆಚ್ಚಿನ ವಿಷಯವನ್ನು ಶಿಕ್ಷಕರಿಗೆ ತಿಳಿಸ್ತಾರೆ ಮಕ್ಕಳೇ. ಅವರ ಉತ್ತರಗಳು ಈ ರೀತಿ ಇವೆ ಮಕ್ಕಳೇ.
ಇಲ್ಲಿ ಶಿಕ್ಷಕರು ಪ್ರಶ್ನೆ ಕೇಳುವುದರ ಮೂಲಕ ಏನನ್ನು ಸಂಗ್ರಹಣೆ ಮಾಡಿದರು? ಕರೆಕ್ಟ್, ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಿದರು. ಸಾಮಾನ್ಯವಾಗಿ ನಮಗೆ ದತ್ತಾಂಶಗಳು ಅವ್ಯವಸ್ಥಿತ ರೂಪದಲ್ಲಿ ದೊರಕ್ತವೆ ಮಕ್ಕಳೇ. ಈ ಅವ್ಯವಸ್ಥಿತ ರೂಪದಲ್ಲಿರುವ ದತ್ತಾಂಶಗಳನ್ನೇ ನಾವು ಕಚ್ಚಾ ದತ್ತಾಂಶಗಳು ಅಂತಲೂ ಕರಿತೀವಿ. ಈ ಅವ್ಯವಸ್ಥಿತ ರೂಪದಲ್ಲಿರುವ ದತ್ತಾಂಶಗಳಿಂದ ಅತಿ ಹೆಚ್ಚು ಮಕ್ಕಳು ಇಷ್ಟಪಡುವ ವಿಷಯ ಯಾವುದು, ಅತಿ ಕಡಿಮೆ ಮಕ್ಕಳು ಇಷ್ಟಪಡುವ ವಿಷಯ ಯಾವುದು ಅಂತ ಇವುಗಳಿಂದ ಸುಲಭವಾಗಿ ಉತ್ತರಿಸಕ್ಕೆ ಸಾಧ್ಯನಾ ಮಕ್ಕಳೇ? ಕಷ್ಟ ಆಗ್ತಾ ಇದೆ ಅಲ್ವಾ? ದತ್ತಾಂಶಗಳ ಸಂಖ್ಯೆ ಜಾಸ್ತಿ ಇದ್ದರೆ ಇನ್ನೂ ಸಹ ಕಷ್ಟ ಆಗುತ್ತೆ. ಶಿಕ್ಷಕರು ಸಂಗ್ರಹಿಸಿದ ಈ ದತ್ತಾಂಶಗಳನ್ನು ಒಬ್ಬ ವಿದ್ಯಾರ್ಥಿ ಕಪ್ಪು ಅಲೆಗೆಯ ಮೇಲೆ ಈ ರೀತಿ ಬರೀತಾನೆ ಮಕ್ಕಳೇ. ಅಂದರೆ ವಿದ್ಯಾರ್ಥಿ ದತ್ತಾಂಶಗಳನ್ನು ದಾಖಲೀಕರಣವನ್ನು ಮಾಡ್ತಾನೆ. ಈ ಪಟ್ಟಿಯಿಂದ ಏನಾದ್ರೂ ಶಿಕ್ಷಕರಿಗೆ ಮೊದಲು ಕೇಳಿದಂಥ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಸಿಗುತ್ತಾ ಮಕ್ಕಳೇ? ಇಲ್ಲೂ ಕೂಡ ಕಷ್ಟ ಆಗುತ್ತೆ. ಉದಾಹರಣೆಗೆ ಶಿಕ್ಷಕರು ಗಣಿತ ವಿಷಯ ಎಷ್ಟು ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು ಅಂತ ತಿಳ್ಕೋಬೇಕು ಅಂದ್ಕೊಳ್ಳಿ. ಆಗ ಗಣಿತ ವಿಷಯದ ಹೆಸರನ್ನು ಈ ಪಟ್ಟಿಯಿಂದ ಒಂದೊಂದಾಗಿ ಓದಿ ಅವ್ರು ತಿಳ್ಕೋಬೇಕಾಗುತ್ತೆ. ಏನಾದರೂ ಮಕ್ಕಳ ಸಂಖ್ಯೆ 50, 100 ಇದ್ಬಿಟ್ರೆ ಇದು ಇನ್ನೂ ಕಷ್ಟ ಆಗುತ್ತೆ. ಆಗ ಸಮಯನೂ ಕೂಡ ಹೆಚ್ಚಬೇಕಾಗುತ್ತೆ. ಆದ್ದರಿಂದ ಈ ಅವ್ಯವಸ್ಥಿತ ರೂಪದಲ್ಲಿರುವ ದತ್ತಾಂಶಗಳನ್ನು ನಾವು ಮೊದಲು ವ್ಯವಸ್ಥಿತವಾಗಿ ಅಥವಾ ಕ್ರಮಬದ್ಧವಾಗಿ ಆಯೋಜನೆ ಮಾಡಬೇಕಾಗುತ್ತೆ ಮಕ್ಕಳೇ. ಅಂದರೆ ಈ ದತ್ತಾಂಶಗಳನ್ನು ಒಂದು ಕೋಷ್ಟಕದ ರೂಪದಲ್ಲಿ ನಾವು ವ್ಯಕ್ತಪಡಿಸಬೇಕಾಗುತ್ತೆ. ಆದ್ದರಿಂದ ಶಿಕ್ಷಕರು ತರಗತಿಯಲ್ಲಿರುವಂಥ ವಿದ್ಯಾರ್ಥಿಗಳನ್ನು 3 ಗುಂಪುಗಳನ್ನಾಗಿ ವಿಂಗಡಿಸ್ತಾರೆ. ಈ 3 ಗುಂಪುಗಳಿಗೆ ಏನು ಕಪ್ಪು ಅಲೆಗೆಯ ಮೇಲೆ ದಾಖಲಿಸಿದಂಥ ದತ್ತಾಂಶಗಳನ್ನು ಆಯೋಜನೆ ಮಾಡಿ ಅಂತ ಪ್ರತಿಯೊಂದು ಗುಂಪಿಗೂ ಗುಂಪು ಚಟುವಟಿಕೆಯನ್ನು ನೀಡ್ತಾರೆ ಮಕ್ಕಳೇ. ನಂತರ ಪ್ರತಿಯೊಂದು ಗುಂಪಿನವರು ಸಹ ತಮ್ಮ ಗುಂಪಿನ ಸದಸ್ಯರೊಂದಿಗೆ ಚರ್ಚಿಸಿ ಅವರದ್ದೇ ಆದ ರೀತಿಯಲ್ಲಿ ಕೋಷ್ಟಕವನ್ನು ತಯಾರಿಸ್ತಾರೆ ಮಕ್ಕಳೇ. ಹಾಗಾದರೆ ಪ್ರತಿಯೊಂದು ಗುಂಪು ಯಾವ ರೀತಿ ದತ್ತಾಂಶಗಳನ್ನು ಆಯೋಜನೆ ಮಾಡಿದರೆ ನೋಡೋಣವಾ ಮಕ್ಕಳೇ. ಗುಂಪು ಎ ಈ ರೀತಿಯಾಗಿ ದತ್ತಾಂಶಗಳನ್ನು ಆಯೋಜನೆ ಮಾಡಿದರೆ ಅಲ್ಲಿ ರೈಟ್ ಮಾರ್ಕನ್ನು ಹಾಕಿದ್ದಾರೆ. ರೈಟ್ ಮಾರ್ಕ್ ಏನನ್ನು ಸೂಚಿಸ್ತಾ ಇದೆ ಮಕ್ಕಳೇ? ಕರೆಕ್ಟ್, ಒಂದು ರೈಟ್ ಮಾರ್ಕ್ ಒಂದು ವಿದ್ಯಾರ್ಥಿಯನ್ನು ಸೂಚಿಸ್ತಾ ಇದೆ. ಸಮಾಜದ ಎದುರು ಎಷ್ಟು ರೈಟ್ ಮಾರ್ಕ್ಗಳಿವೆ? 3 ರೈಟ್ ಮಾರ್ಕ್ಗಳಿವೆ. ಅಂದರೆ ಸಮಾಜ ವಿಷಯವು 3 ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆಯೇ ಬಿ ಗುಂಪು ಯಾವ ರೀತಿ ಕೋಷ್ಟಕವನ್ನು ರಚಿಸಿದರೆ ನೋಡೋಣ ಮಕ್ಕಳೇ. ಬಿ ಗುಂಪು ಎಗಿಂತ ವಿಭಿನ್ನವಾಗಿ ಯೋಚನೆ ಮಾಡಿದರೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಇಲ್ಲಿ ಇವರು 3 ಕಾಲಂಗಳನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಎಣಿಕೆ ಗುರುತನ್ನು ಹಾಕಿದ್ದಾರೆ. ಈ ಎಣಿಕೆ ಗುರುತು ಏನನ್ನು ಸೂಚಿಸ್ತಾ ಇದೆ? ಇಲ್ಲೂ ಕೂಡ ಒಂದು ಎಣಿಕೆ ಗುರುತು ಒಂದು ವಿದ್ಯಾರ್ಥಿಯನ್ನು ಸೂಚಿಸ್ತಾ ಇದೆ ಮಕ್ಕಳೇ. ಈ ಗುಂಪಿನವರು ಗುರುತುಗಳನ್ನು ಎಣಿಸೋದಕ್ಕೆ ಒಂದು ಸುಲಭ ಉಪಾಯವನ್ನು ಕಂಡುಕೊಂಡಿದ್ದಾರೆ ಮಕ್ಕಳೇ. ಇಲ್ಲಿ ಎಣಿಕೆಗಳನ್ನು ಏನು ಮಾಡಿದ್ದಾರೆ? ಗುಂಪುಗಳನ್ನಾಗಿ ಮಾಡಿದ್ದಾರೆ. ಇದು ಎಷ್ಟರ ಗುಂಪು ಮಕ್ಕಳೇ? 5 ಗುಂಪು. ಉದಾಹರಣೆಗೆ ಇವ ಸಮಾಜ ವಿಷಯ ಇದೆ. ಈ ಸಮಾಜ ವಿಷಯದ ಎದುರು ಎಷ್ಟು ಎಣಿಕೆ ಗುರುತುಗಳಿದ್ದಾವೆ ಮಕ್ಕಳೇ? 3. ಅಂದರೆ 3 ವಿದ್ಯಾರ್ಥಿಗಳಿಗೆ ಸಮಾಜ ವಿಷಯ ಅಚ್ಚುಮೆಚ್ಚು ಅಂತ ಗೊತ್ತಾಗ್ತಾ ಇದೆ. ಗಣಿತ ವಿಷಯದ ಎದುರು ಎಷ್ಟು ಎಣಿಕೆ ಗುರುತುಗಳಿವೆ? 6. ಅಂದರೆ 6 ವಿದ್ಯಾರ್ಥಿಗಳಿಗೆ ಗಣಿತ ವಿಷಯ ಅಚ್ಚುಮೆಚ್ಚು ಅಂತ ಗೊತ್ತಾಗ್ತಾ ಇದೆ. ಹಾಗಾದರೆ ಸಿ ಗುಂಪಿನವರು ಯಾವ ರೀತಿ ದತ್ತಾಂಶಗಳನ್ನು ಆಯೋಜನೆ ಮಾಡಿದ್ದಾರೆ ನೋಡೋಣವಾ? ನೋಡಿ ಮಕ್ಕಳೇ, ಸಿ ಗುಂಪಿನವರು ಬಿ ಗುಂಪಿನ ಥರನೇ ಮಾಡಿದ್ದಾರೆ. ಆದರೆ ಇಲ್ಲಿ ಗುಂಪುಗಳನ್ನು ಮಾಡುವ ರೀತಿ ಬೇರೆ ಇದೆ. ಇದು ಎಷ್ಟರ ಗುಂಪು ನೆನಪು ಮಾಡ್ಕೊಳ್ಳಿ, ಹಿಂದಿನ ತರಗತಿಯಲ್ಲಿ ನೀವು ಕಲ್ತಿದ್ದೀರಾ? ಇದು 5 ಗುಂಪು. ಹಾಗಾದರೆ 5 ಗುರುತು ಎಲ್ಲಿದೆ? 5 ಗುರುತನ್ನು ನಾವು ಹೀಗೆ ಅಡ್ಡಲಾಗಿ ಅಥವಾ ಓರೆಯಾಗಿ ನಾವು ಬರಿತೀವಿ ಮಕ್ಕಳೇ. ಇವರು ಇಂದಿನ ತರಗತಿಯಲ್ಲಿ ಕಲಿತಂಥ ಪೂರ್ವಜ್ಞಾನವನ್ನು ಅತ್ಯುತ್ತಮವಾಗಿ ಬಳಸಿಕೊಂಡು ಈ ಗುಂಪಿನವರು ಒಂದು ಕೋಷ್ಟಕವನ್ನು ರಚಿಸಿದ್ದಾರೆ ಅಂತ ಹೇಳ್ಬೋದು ಮಕ್ಕಳೇ. ಈಗ ಈ 3 ಕೋಷ್ಟಕಗಳನ್ನು ಗಮನಿಸಿ. ಇದರಲ್ಲಿ ಯಾವ ಕೋಷ್ಟಕ ಸೂಕ್ತವಾಗಿದೆ, ಅಂದರೆ
ಯಾವ ವಿಧಾನ ಹೆಚ್ಚು ದತ್ತಾಂಶಗಳನ್ನು ಕೊಟ್ಟಾಗ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ಪಡೆಯೋದಕ್ಕೆ ಸೂಕ್ತವಾಗಿದೆ? ಆಲೋಚಿಸಿ. ನೀವೇಳಿದ್ದು ಸರಿಯಾಗಿದೆ. ಗುಂಪು ಸಿ ತಯಾರಿಸಿದಂತಹ ಕೋಷ್ಟಕ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಆವೃತ್ತಿ ಅನ್ನುವಂಥ ಪದ ಬಂದಿದೆ ಮಕ್ಕಳೇ. ಏನು ಆವೃತ್ತಿ ಅಂದರೆ? ಸಮಾಜ ವಿಷಯ. ಈ ಸಮಾಜ ವಿಷಯ ಎಷ್ಟು ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು? 3 ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು. ಅಂದರೆ ಈ ಸಮಾಜ ವಿಷಯ ದತ್ತಾಂಶಗಳಲ್ಲಿ 3 ಬಾರಿ ಬಂದಿದೆ ಅಂತ ಅರ್ಥ. ಹಾಗೆಯೇ ಕನ್ನಡ. ಕನ್ನಡ ಎಷ್ಟು ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚು? ಕರೆಕ್ಟ್ ಮಕ್ಕಳೇ, 8 ಮಕ್ಕಳಿಗೆ ಕನ್ನಡ ವಿಷಯ ಅಚ್ಚುಮೆಚ್ಚು. ಅಂದರೆ ಕನ್ನಡ ವಿಷಯ 8 ಬಾರಿ ಪುನರಾವರ್ತನೆ ಆಗಿದೆ ಎಂಬುದನ್ನು ಸೂಚಿಸ್ತಾ ಇದೆ. ಒಂದು ನಿರ್ದಿಷ್ಟ ವೀಕ್ಷಣೆಯು ಎಷ್ಟು ಬಾರಿ ಇರುವುದೋ ಅದನ್ನು ಆ ವೀಕ್ಷಣೆಯ ಆವೃತ್ತಿ ಅಂತ ಕರಿತೀವಿ ಮಕ್ಕಳೇ. ಆವೃತ್ತಿಯ ವ್ಯಾಖ್ಯಾನವನ್ನು ನೋಡೋಣವಾ? ಒಂದು ನಿರ್ದಿಷ್ಟ ವೀಕ್ಷಣೆಯು ಎಷ್ಟು ಬಾರಿ ಇರುವುದೋ ಅದನ್ನು ಆ ವೀಕ್ಷಣೆಯ ಆವೃತ್ತಿ ಅಂತ ನಾವು ಕರಿತೀವಿ ಮಕ್ಕಳೇ. ದತ್ತಾಂಶಗಳನ್ನು ಈ ರೀತಿ ಕೋಷ್ಟಕದ ರೂಪದಲ್ಲಿ ವ್ಯಕ್ತಪಡಿಸುವುದನ್ನೇ ನಾವು ಆವೃತ್ತಿ ವಿತರಣಾ ಪಟ್ಟಿ ಅಂತ ನಾವು ಕರಿತೀವಿ ಮಕ್ಕಳೇ. ಈ ಕೋಷ್ಟಕದಿಂದ ನಾವು ಮೊದಲು ಕೇಳಿದಂಥ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸ್ಬೋದಾ? ನೋಡೋಣವಾ ಮಕ್ಕಳೇ. ಅತಿ ಹೆಚ್ಚು ಮಕ್ಕಳು ಇಷ್ಟಪಡುವ ವಿಷಯ ಯಾವುದು? ಯಾವ ವಿಷಯದ ಆವೃತ್ತಿ ಜಾಸ್ತಿ ಇದೆ? ಕರೆಕ್ಟ್ ಮಕ್ಕಳೇ, ವಿಜ್ಞಾನ ವಿಷಯದ ಆವೃತ್ತಿ ಜಾಸ್ತಿ ಇದೆ. ಅಂದರೆ ಅತಿ ಹೆಚ್ಚು ಮಕ್ಕಳು ಇಷ್ಟಪಡುವ ವಿಷಯ ಯಾವುದು? ವಿಜ್ಞಾನ. ಹಾಗೆಯೇ ಅತಿ ಕಡಿಮೆ ಮಕ್ಕಳು ಇಷ್ಟಪಡುವ ವಿಷಯ ಯಾವುದು? ಯಾವ ವಿಷಯದ ಆವೃತ್ತಿ ಕಡಿಮೆ ಇದೆ? ಸಮಾಜ ವಿಷಯದ ಆವೃತ್ತಿ ಕಡಿಮೆ ಇದೆ. ಅಂದರೆ ಅತಿ ಕಡಿಮೆ ಮಕ್ಕಳು ಇಷ್ಟಪಡುವ ವಿಷಯ ಸಮಾಜ. ದತ್ತಾಂಶಗಳನ್ನು ಈ ರೀತಿ ಕೋಷ್ಟಕದ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ವಿಶ್ಲೇಷಿಸೋದಕ್ಕೆ, ಹಾಗೆಯೇ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳೋದಕ್ಕೆ ಈ ಕೋಷ್ಟಕ ತುಂಬಾ ಸಹಾಯಕವಾಗುತ್ತೆ ಮಕ್ಕಳೇ. ಅಷ್ಟೇ ಅಲ್ಲ ಮಕ್ಕಳೇ, ನಮ್ಮ ಅನುಭವಗಳನ್ನು ಸಂಘಟಿಸಲು ಈ ಆವೃತ್ತಿ ವಿತರಣಾ ಪಟ್ಟಿ ತುಂಬಾ ಸಹಾಯಕವಾಗಿದೆ. ಈಗ ಪ್ರಾತಿನಿಧಿಕ ಬೆಲೆಗಳಲ್ಲಿ ಒಂದಾದಂಥ ಅಂಕಗಣಿತದ ಸರಾಸರಿ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಸರಾಸರಿ ಈ ಪದವನ್ನು ನೀವು ಕೇಳಿರ್ತೀರ. ಅಷ್ಟೇ ಯಾಕೆ? ದಿನನಿತ್ಯ ಜೀವನದಲ್ಲಿ ನೀವು ಸಾಕಷ್ಟು ಬಾರಿ ಬಳಸಿರ್ತೀರ ಕೂಡ. ಹಾಗಾದರೆ ಎಲ್ಲೆಲ್ಲಿ ನೀವು ಸರಾಸರಿ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದೀರಾ? ನೆನ್ಪು ಮಾಡ್ಕೊಳ್ಳಿ. ನೆನಪಾಯ್ತಾ? ಓಕೆ, ನಾನಿಲ್ಲಿ ಕೆಲವೊಂದು ಹೇಳಿಕೆಗಳನ್ನು ತೋರಿಸ್ತೀನಿ ಮಕ್ಕಳೇ, ನೀವು ಗಮನವಿಟ್ಟು ನೋಡಿ. ವರ್ಷದ ಈ ಸಮಯದಲ್ಲಿ ಬಳ್ಳಾರಿಯ ಸರಾಸರಿ ಉಷ್ಣತೆ ಸುಮಾರು 29 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಈ ಹೇಳಿಕೆಯ ಅರ್ಥ ಏನು ಮಕ್ಕಳೇ? ಯೋಚಿಸಿ. ಓ, ಯಾವಾಗಲೂ ಬಳ್ಳಾರಿಯ ಉಷ್ಣತೆ ಸರಿಯಾಗಿ 29 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಹಾಗಿದ್ರೆ ನಿಮ್ಮ ಆಲೋಚನೆ ತಪ್ಪಾಗುತ್ತೆ ಮಕ್ಕಳೇ. ಹಾಗಾದರೆ ಇದರ ಅರ್ಥ ಏನು ಅಂತ ಕೇಳ್ತಾ ಇದ್ದೀರಾ? ನೋಡೋಣವಾ. ಬಳ್ಳಾರಿಯ ಉಷ್ಣತೆ ಈ ಸಮಯದಲ್ಲಿ 29 ಡಿಗ್ರಿ ಸೆಲ್ಸಿಯಸ್ ಇದೆ. ಆದರೆ ಅದು ಕೆಲವೊಮ್ಮೆ 29 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿರ್ಬೋದು, ಅಥವಾ ಕೆಲವು ಸಮಯ 29 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆನೂ ಸಹ ಇರಬಹುದು. ಹಾಗಾದರೆ ಇನ್ನೊಂದು ಹೇಳಿಕೆಯನ್ನು ಗಮನಿಸಿ ಮಕ್ಕಳೇ. ಶಶಿಕಿರಣ ಪ್ರತಿದಿನ 4 ಗಂಟೆ ಅಧ್ಯಯನಕ್ಕಾಗಿ ವ್ಯಯ ಮಾಡ್ತಾನೆ. ಇದರ ಅರ್ಥ ಏನು? ಯೋಚಿಸಿ. ಗೊತ್ತಾಯ್ತಾ? ಅಂದರೆ ದಿನ ಸರಾಸರಿಯಿಂದ ಶಶಿಕಿರಣ ಸಾಮಾನ್ಯವಾಗಿ 4 ಗಂಟೆ ಓದ್ತಾನೆ. ಕೆಲವು ದಿನ 4 ಗಂಟೆಗಿಂತ ಹೆಚ್ಚು ಅಭ್ಯಾಸ ಮಾಡ್ಬೋದು, ಕೆಲವು ದಿನ 4 ಗಂಟೆಗಿಂತ ಕಡಿಮೆ ಕಾಲ ಅಭ್ಯಾಸಿಸ್ಬೋದು. ಇನ್ನೊಂದು ಹೇಳಿಕೆಯನ್ನು ನೋಡೋಣವಾ. ಶ್ರೇಯ ಪ್ರತಿದಿನ ಸರಾಸರಿ 2 ಗಂಟೆ ಆಟ ಆಡುತ್ತಾಳೆ. ಇದರ ಅರ್ಥ ಏನು? ಗೊತ್ತಾಯ್ತಲ್ವಾ? ಶ್ರೇಯ ಸಾಮಾನ್ಯವಾಗಿ 2 ಗಂಟೆ ಆಟ ಆಡ್ತಾಳೆ, ಕೆಲವು ದಿನ 2 ಗಂಟೆಗಿಂತ
ಹೆಚ್ಚು ಆಟ ಆಡ್ಬೋದು, 2 ಗಂಟೆಗಿಂತ ಕಡಿಮೆ ಆಟ ಆಡ್ಬೋದು. ಈ 3 ಹೇಳಿಕೆಗಳಿಂದ ನಮಗೆ ತಿಳಿದು ಬರುವಂಥ ಅಂಶ ಏನು ಮಕ್ಕಳೇ? ಸರಾಸರಿ ಅಂತಕ್ಕಂಥದ್ದು ಒಂದು ಸಂಖ್ಯೆ, ಅದು ದತ್ತಾಂಶದ ಅಥವಾ ವೀಕ್ಷಿತ ಸಮೂಹದ ಕೇಂದ್ರೀಯ ಪ್ರವೃತ್ತಿಯನ್ನು ತೋರಿಸ್ತಾ ಇದೆ ಅಥವಾ ಪ್ರತಿನಿಧಿಸ್ತಿದೆ. ಆದ್ದರಿಂದನೇ ಸರಾಸರಿ ಅಂತಕ್ಕಂಥದ್ದು ಕೇಂದ್ರೀಯ ಪ್ರವೃತ್ತಿ ಅಳತೆ ಅಂತ ನಾವು ಹೇಳ್ತೀವಿ ಮಕ್ಕಳೇ. ಹಾಗಾದರೆ ಸರಾಸರಿ ಕೇಂದ್ರೀಯ ಪ್ರವೃತ್ತಿ ಅಳತೆಗಳಲ್ಲಿ ಒಂದು ಅಂತ ಗೊತ್ತಾಯ್ತಲ್ವಾ ಮಕ್ಕಳೇ? ಈಗ ಸರಾಸರಿ ಇದರ ಅರ್ಥವನ್ನು ಒಂದು ಚಟುವಟಿಕೆಯ ಮೂಲಕ ತಿಳ್ಕೊಳ್ಳೋಣವಾ ಮಕ್ಕಳೇ? ಇವಳು ರೇಖಾ, ಇವನು ರವಿ, ಇವರಿಬ್ಬರು ಅಕ್ಕ ತಮ್ಮ. ಒಂದಿನ ಇವ್ರ ತಾಯಿ ರೇಖಾಗೆ 20 ರೂಪಾಯಿ ಹಣವನ್ನು ಕೊಡ್ತಾರೆ, ರವಿಗೆ 10 ರೂಪಾಯಿ ಹಣವನ್ನು ಕೊಡ್ತಾರೆ. ರವಿ ಬೇಜಾರು ಮಾಡ್ಕೋತಾನೆ, ಅಕ್ಕ ಅಮ್ಮ ನಿನಗೆ ಮಾತ್ರ ಹೆಚ್ಚು ಹಣವನ್ನು ಕೊಟ್ಟಿದ್ದಾರೆ, ನನಗೆ ಕಡಿಮೆ ಹಣ ಕೊಟ್ಟಿದ್ದಾರೆ ಅಂತ ಬೇಜಾರು ಮಾಡ್ಕೋತಾನೆ. ಆಗ ಅಕ್ಕ ರೇಖಾ ಹೇಳ್ತಾಳೆ, ಬೇಜಾರು ಮಾಡ್ಕೋಬೇಡ ಕಣೋ ರವಿ, ನಾವಿಬ್ಬರು ಅಮ್ಮ ಕೊಟ್ಟಿರುವ ಹಣವನ್ನು ಸಮನಾಗಿ ಹಂಚಿಕೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಹಾಗಾದರೆ ಮಕ್ಕಳೇ, ಇವರು ಹಣವನ್ನು ಸಮನಾಗಿ ಹಂಚಿಕೆ ಮಾಡ್ಕೋಬೇಕು ಅಂದರೆ ಅಕ್ಕ ರೇಖಾ ರವಿಗೆ ಎಷ್ಟು ಹಣವನ್ನು ಕೊಡಬೇಕು, ಎಷ್ಟು ಹಣ ಕೊಡಬೇಕು? ಕರೆಕ್ಟ್ ಮಕ್ಕಳೇ, ಎಷ್ಟು? 5 ರೂಪಾಯಿಗಳನ್ನು ರವಿಗೆ ಕೊಡಬೇಕು. ರೇಖಾ 5 ರೂಪಾಯಿ ಹಣವನ್ನು ರವಿಗೆ ಕೊಟ್ಲು. ಈಗ ಪ್ರತಿಯೊಬ್ಬರ ಹತ್ರನೂ ಇರುವಂಥ ಹಣ ಎಷ್ಟು ಮಕ್ಕಳೇ? ಕರೆಕ್ಟ್ ಮಕ್ಕಳೇ, 15 ರೂಪಾಯಿಗಳು. ಇವರಿಬ್ಬರು ಒಟ್ಟು ಹಣವನ್ನು ಸಮನಾಗಿ ಹಂಚಿಕೆಯನ್ನು ಮಾಡಿಕೊಂಡ್ರಲ್ವಾ ಮಕ್ಕಳೇ? ಈಗ ಇನ್ನೊಂದು ಚಟುವಟಿಕೆಯನ್ನು ಮಾಡೋಣ ಮಕ್ಕಳೇ. ಇಲ್ಲಿ 3 ಸ್ನೇಹಿತರು ಇದ್ದಾರೆ. ಈ 3 ಸ್ನೇಹಿತರಲ್ಲಿರುವಂತಹ ಸ್ಕೆಚ್ ಪೆನ್ಗಳ ಸಂಖ್ಯೆ ಈ ರೀತಿ ಇವೆ ಮಕ್ಕಳೇ. ಪ್ರತಿಯೊಬ್ಬರಲ್ಲೂ ಇರುವಂತಹ ಸ್ಕೆಚ್ ಪೆನ್ಗಳ ಸಂಖ್ಯೆಯನ್ನು ಗಮನಿಸಿ ಮಕ್ಕಳೇ. ಪ್ರತಿಯೊಬ್ಬರಲ್ಲೂ ಇರುವಂತಹ ಸ್ಕೆಚ್ ಪೆನ್ಗಳ ಸಂಖ್ಯೆ ಬೇರೆ ಬೇರೆ ಇವೆ ಮಕ್ಕಳೇ. ಈಗ ನೀವು ಈ ಒಟ್ಟು ಸ್ಕೆಚ್ ಪೆನ್ಗಳನ್ನು ಈ 3 ಸ್ನೇಹಿತರಿಗೆ ಸಮನಾಗಿ ಹಂಚಬೇಕು. ಹೇಗೆ ಹಂಚ್ತೀರಾ ಮಕ್ಕಳೇ? ಓ, ಕೀರ್ತಿ ಹತ್ರ ಹೆಚ್ಚು ಸ್ಕೆಚ್ ಪೆನ್ಗಳಿವೆ, ಅದರಲ್ಲಿ 1 ಸ್ಕೆಚ್ ಪೆನ್ನನ್ನು ಹರ್ಷ ಕೊಡಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಹರ್ಷಗೆ 1 ಸ್ಕೆಚ್ ಪೆನ್ನನ್ನು ಕೊಟ್ಟೆ. ಈಗ ಸಮ ಆಯಿತಾ ಮಕ್ಕಳೇ? ಪ್ರತಿಯೊಬ್ಬರಲ್ಲೂ ಸ್ಕೆಚ್ ಪೆನ್ಗಳ ಸಂಖ್ಯೆ ಸಮ ಇದೆಯಾ? ಇವಾಗಲೂ ಕೂಡ ಸಮ ಆಗಿಲ್ಲ. ಹಾಗಾದರೆ ಏನು ಮಾಡೋದು? ಓ, ತೇಜು ಹತ್ರ ಇರುವಂಥ ಸ್ಕೆಚ್ ಪೆನ್ಗಳಲ್ಲಿ 1 ಸ್ಕೆಚ್ ಪೆನ್ನನ್ನು ಹರ್ಷ ಕೊಡಿ ಅಂತ ಹೇಳ್ತಾ ಇದ್ದೀರಾ. ವೆರಿ ಗುಡ್ ಮಕ್ಕಳೇ, ಈಗ ಹರ್ಷಗೆ 1 ಸ್ಕೆಚ್ ಪೆನ್ನನ್ನು ಕೊಟ್ಟೆ. ಈಗ ಪ್ರತಿಯೊಬ್ಬರ ಹತ್ರನೂ ಎಷ್ಟು ಸ್ಕೆಚ್ ಪೆನ್ಗಳಿವೆ ಮಕ್ಕಳೇ? 4 ಸ್ಕೆಚ್ ಪೆನ್ಗಳು ಇವೆ. ಅಂದರೆ ಒಟ್ಟು ಸ್ಕೆಚ್ ಪೆನ್ಗಳನ್ನು ಈ 3 ಸ್ನೇಹಿತರಿಗೆ ಸಮನಾಗಿ ಹಂಚಿಕೆ ಮಾಡಿದ್ದೀವಿ ಅಲ್ವಾ ಮಕ್ಕಳೇ? ಈಗ ಇನ್ನೊಂದು ಚಟುವಟಿಕೆಯನ್ನು ಮಾಡೋಣ ಮಕ್ಕಳೇ. ಇಲ್ಲಿ 4 ವಿದ್ಯಾರ್ಥಿಗಳಿದ್ದಾರೆ ಮಕ್ಕಳೇ. ಈ 4 ವಿದ್ಯಾರ್ಥಿಗಳಲ್ಲಿರುವ ಗೋಲಿಗಳ ಸಂಖ್ಯೆ ಈ ರೀತಿ ಇದೆ ಮಕ್ಕಳೇ. ಪ್ರತಿಯೊಬ್ಬರ ಹತ್ರನೂ ಇರುವಂಥ ಗೋಲಿಗಳ ಸಂಖ್ಯೆಯನ್ನು ಗಮನಿಸಿ ಮಕ್ಕಳೇ. ಪ್ರತಿಯೊಬ್ಬರ ಹತ್ರನೂ ಗೋಲಿಗಳ ಸಂಖ್ಯೆ ಬೇರೆ ಬೇರೆ ಇವೆ. ಈಗ ಈ ಒಟ್ಟು ಗೋಲಿಗಳನ್ನು ಈ 4 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿಕೆ ಮಾಡಬೇಕು ಮಕ್ಕಳೇ. ಹೇಗೆ ಮಾಡ್ತೀರಾ? ಮೊದಲಿಗೆ ಒಟ್ಟು ಎಷ್ಟು ಗೋಲಿಗಳಿದ್ದಾವೆ ಅಂತ ನೋಡೋಣವ ಮಕ್ಕಳೇ. 3, 6, 9, 15, 15, 5, 20. ಒಟ್ಟು 20 ಗೋಲಿ ಇದ್ದಾವೆ. ಆ 20 ಗೋಲಿಯನ್ನು ಎಷ್ಟು ವಿದ್ಯಾರ್ಥಿಗಳಿಗೆ ಹಂಚಬೇಕು? 4 ವಿದ್ಯಾರ್ಥಿಗಳಿಗೆ ಹಂಚಬೇಕು. ಹಾಗಾದರೆ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ ಮಕ್ಕಳೇ? ಎಷ್ಟು ಬರುತ್ತೆ? ವೆರಿ ಗುಡ್ ಮಕ್ಕಳೇ, ನೀವು ಹೇಳಿದ್ದು ಸರಿಯಾಗಿದೆ. ಒಬ್ಬೊಬ್ಬರಿಗೆ 5 ಗೋಲಿ ಬರುತ್ತೆ ಹಂಚಿ ಮೇಡಮ್ ಅಂತ ಹೇಳ್ತಿದ್ದೀರಾ. ಈಗ ಪ್ರತಿಯೊಬ್ಬರ ಹತ್ರನೂ ಇರುವಂಥ ಗೋಲಿಗಳ ಸಂಖ್ಯೆ ಎಷ್ಟು ಮಕ್ಕಳೇ? 5, 5. ಅಂದರೆ ಒಟ್ಟು ಗೋಲಿಗಳನ್ನು ಈ 4 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿಕೆಯನ್ನು ಮಾಡಿದ್ದೀವಿ ಮಕ್ಕಳೇ. ಮೊದಲ ಚಟುವಟಿಕೆಯಲ್ಲಿ ನಾವು ಒಟ್ಟು ಹಣವನ್ನು ಸಮನಾಗಿ ಹಂಚಿಕೆ ಮಾಡಿದ್ವಿ. ಈ ಚಟುವಟಿಕೆಯಲ್ಲಿ ಒಟ್ಟು ಸ್ಕೆಚ್ ಪೆನ್ಗಳನ್ನು ಈ 3 ಸ್ನೇಹಿತರಿಗೆ ಸಮನಾಗಿ ಹಂಚಿಕೆ ಮಾಡಿದ್ವಿ. ಈ ಚಟುವಟಿಕೆಯಲ್ಲಿ ಒಟ್ಟು ಗೋಲಿಗಳನ್ನು ಈ 4 ವಿದ್ಯಾರ್ಥಿಗಳಿಗೆ ಸಮನಾಗಿ ಹಂಚಿಕೆಯನ್ನು ಮಾಡಿದ್ವಿ. ಈ ರೀತಿ ಸಮನಾಗಿ ಹಂಚಿಕೆ ಮಾಡುವುದನ್ನೇ ನಾವು
ಸರಾಸರಿ ಅಂತ ಕರಿತೀವಿ ಮಕ್ಕಳೇ. ಹಾಗಾದರೆ ಈ ಮೂವರು ಸ್ನೇಹಿತರಲ್ಲಿರುವಂತಹ ಸ್ಕೆಚ್ ಪೆನ್ಗಳ ಸರಾಸರಿ ಎಷ್ಟು ಮಕ್ಕಳೇ? ಕರೆಕ್ಟ್, 4. ಹಾಗಾದರೆ ಈ 4 ವಿದ್ಯಾರ್ಥಿಗಳಲ್ಲಿರುವಂತಹ ಗೋಲಿಗಳ ಸರಾಸರಿ ಎಷ್ಟು ಮಕ್ಕಳೇ? 5. ಇವಳು ಲಕ್ಷ್ಮಿ. ಇವಳು ಒಂದು ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಗರಿಷ್ಠ 50 ಅಂಕಕ್ಕೆ ವಿವಿಧ ವಿಷಯಗಳಲ್ಲಿ ಪಡೆದಂಥ ಅಂಕಗಳನ್ನು ಇಲ್ಲಿ ನೀಡಲಾಗಿದೆ ಮಕ್ಕಳೇ. ಈಗ ಈ ಒಟ್ಟು ಅಂಕಗಳನ್ನು ಈ 6 ವಿಷಯಗಳಿಗೆ ಸಮನಾಗಿ ಹಂಚಿಕೆ ಮಾಡಿ ಮಕ್ಕಳೇ. ಕಷ್ಟ ಆಗ್ತಿದೆಯಾ? ಅಲ್ಲಿ ಸುಲಭವಾಗಿ ಚಿಕ್ಕ ಚಿಕ್ಕದಿತ್ತು, ಸುಲಭವಾಗಿ ಸಮನಾಗಿ ಹಂಚಿಕೆ ಮಾಡಿದ್ವಿ. ಇಲ್ಲಿ ಕಷ್ಟ ಆಗ್ತಿದೆ ಅಲ್ವಾ? ಇದಕ್ಕೊಂದು ಸುಲಭ ವಿಧಾನ ಇದೆ ಮಕ್ಕಳೇ, ತಿಳ್ಕೊಳ್ಳೋಣವಾ? ಮೊದಲು ಈ ಎಲ್ಲ ವಿಷಯಗಳಲ್ಲಿ ಪಡೆದಿರುವಂಥ ಅಂಕಗಳ ಮೊತ್ತವನ್ನು ಕಂಡುಹಿಡಿಯಿರಿ ಮಕ್ಕಳೇ. ನಿಮ್ಮ ನೋಟ್ ಪುಸ್ತಕದಲ್ಲಿ ಆ ಲೆಕ್ಕವನ್ನು ಮಾಡಿ ಮಕ್ಕಳೇ. ಎಷ್ಟು ಬಂತು ಅಂಕಗಳ ಮೊತ್ತ? ಎಷ್ಟು ಬಂತು? ವೆರಿ ಗುಡ್ ಮಕ್ಕಳೇ, ಅಂಕಗಳ ಮೊತ್ತ 204. ಎಷ್ಟು ವಿಷಯಗಳಿವೆ? ವಿಷಯಗಳ ಸಂಖ್ಯೆ 6. ಈಗ ಅಂಕಗಳ ಮೊತ್ತವನ್ನು ವಿಷಯಗಳ ಸಂಖ್ಯೆಯಿಂದ ಭಾಗಿಸಿ, ಅಂದರೆ 204 6 ಭಾಗಿಸಿ, ಎಷ್ಟು ಬಂತು ಭಾಗಲಬ್ಧ? 34. ಲಕ್ಷ್ಮಿ ಪಡೆದ ಸರಾಸರಿ ಅಂಕ 34. ಹಾಗಾದರೆ ಈಗ ಪ್ರತಿಯೊಂದು ವಿಷಯಕ್ಕೂ ಎಷ್ಟೆಷ್ಟು ಅಂಕವನ್ನು ಹಂಚಬೇಕು ಅಂತ ಗೊತ್ತಾಯ್ತಲ್ವಾ ಮಕ್ಕಳೇ? ಎಷ್ಟೆಷ್ಟು ಅಂಕವನ್ನು ಹಂಚಬೇಕು? ಕರೆಕ್ಟ್, ಎಲ್ಲ ವಿಷಯಕ್ಕೂ 34 ಅಂಕಗಳನ್ನು ಹಂಚಿಕೆ ಮಾಡಿದ್ದೀವಿ. ಹಾಗಾದರೆ ಲಕ್ಷ್ಮಿ ಎಲ್ಲ ವಿಷಯಗಳಲ್ಲೂ 34 ಅಂಕ ಗಳಿಸಿದಳ? ಕೆಲವು ವಿಷಯದಲ್ಲಿ 34 ಅಂಕಕ್ಕಿಂತ ಕಡಿಮೆ ಗಳಿಸಿದಳೆ, ಕೆಲವು ವಿಷಯದಲ್ಲಿ 34 ಅಂಕಕ್ಕಿಂತ ಹೆಚ್ಚು ಗಳಿಸಿದಳೆ. ಹಾಗಾದರೆ ಈ ಸರಾಸರಿ 34 ಈ ದತ್ತಾಂಶಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ನಮ್ಮ ಮಕ್ಕಳೇ. ಈ ದತ್ತಾಂಶಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? 45. ಹಾಗಾದರೆ ಸರಾಸರಿ ಅತ್ಯಂತ ದೊಡ್ಡ ಸಂಖ್ಯೆ ಅಲ್ಲ. ಈ ಸರಾಸರಿ 34 ಈ ದತ್ತಾಂಶಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆನಾ? 34 ಅತ್ಯಂತ ಚಿಕ್ಕ ಸಂಖ್ಯೆ ಅಲ್ಲ. ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 28. ಅಂದರೆ ಸರಾಸರಿ 34 ದತ್ತಾಂಶಗಳಲ್ಲಿ ಎಲ್ಲಿದೆ? ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಗಳ ನಡುವೆ ಇದೆ. ಗಮನಿಸಿ ಮಕ್ಕಳೇ, ಅಂದರೆ ಗರಿಷ್ಠ ವೀಕ್ಷಣೆ ಕನಿಷ್ಠ ವೀಕ್ಷಣೆಗಳ ನಡುವೆ ಯಾವಾಗಲೂ ಸರಾಸರಿ ಇರುತ್ತೆ ಮಕ್ಕಳೇ. ಆದ್ದರಿಂದನೇ ನಾವು ಸರಾಸರಿಯನ್ನು ಕೇಂದ್ರೀಯ ಪ್ರವೃತ್ತಿ ಅಳತೆ ಅಂತ ನಾವು ಕರಿತೀವಿ ಮಕ್ಕಳೇ. ಸರಾಸರಿ ಅಂದರೆ ಏನು ಅಂತ ಗೊತ್ತಾಯ್ತಲ್ವಾ ಮಕ್ಕಳೇ? ಹಾಗಾದರೆ ಸರಾಸರಿಯ ವ್ಯಾಖ್ಯಾನವನ್ನು ನೋಡೋಣವ ಮಕ್ಕಳೇ. ಸರಾಸರಿಯು ದತ್ತಾಂಶಗಳ ಸರಾಸರಿಯಾಗಿದ್ದು ಎಲ್ಲ ದತ್ತಾಂಶಗಳ ಮೊತ್ತವನ್ನು ಕೂಡಿ ಅದನ್ನು ಒಟ್ಟು ದತ್ತಾಂಶಗಳಿಂದ ಭಾಗಿಸಿದಾಗ ಬರುವ ಮೌಲ್ಯಕ್ಕೆ ಸಮವಾಗಿರುತ್ತದೆ. ಈ ಸರಾಸರಿಯನ್ನು ಇನ್ನೊಂದು ರೀತಿಯಲ್ಲೂ ಸಹ ನಾವು ನಿರೂಪಿಸಬಹುದು ಮಕ್ಕಳೇ, ನೋಡೋಣವಾ? ಸರಾಸರಿಯು ಎಲ್ಲ ವೀಕ್ಷಣೆಗಳ ಸಾಂಖ್ಯಿಕ ಮೌಲ್ಯಗಳ ಮೊತ್ತ ಮತ್ತು ಒಟ್ಟು ವೀಕ್ಷಣೆಗಳ ಅನುಪಾತ ಅಂತಲೂ ಹೇಳ್ತೀವಿ. ಇದನ್ನು ಈ ರೀತಿಯಾಗಿಯೂ ಸಹ ನಾವು ಬರಿತೀವಿ ಮಕ್ಕಳೇ. ಸರಾಸರಿ ಈಕ್ವಲ್ಸ್ ಎಲ್ಲ ವೀಕ್ಷಣೆಗಳ ಮೊತ್ತ ಭಾಗಿಸು ವೀಕ್ಷಣೆಗಳ ಸಂಖ್ಯೆ. ಇದು ಸರಾಸರಿ ಕಂಡುಹಿಡಿಯುವ ಸೂತ್ರ ಮಕ್ಕಳೇ. ಎಷ್ಟೇ ದತ್ತಾಂಶಗಳನ್ನು ಕೊಟ್ಟರೂ ಕೂಡ ಅವುಗಳ ಸರಾಸರಿಯನ್ನು ಈ ಸೂತ್ರವನ್ನು ಉಪಯೋಗಿಸ್ಕೊಂಡು ಕಂಡುಹಿಡಿಯಬಹುದು ಮಕ್ಕಳೇ. ಇಲ್ಲಿ ಕೆಲವು ಗಮನಿಸಬೇಕಾದ ಅಂಶಗಳಿದ್ದಾವೆ ಮಕ್ಕಳೇ. ಸರಾಸರಿಯು ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ವೀಕ್ಷಣೆಗಳ ನಡುವೆ ಇರುತ್ತೆ. ಹಾಗೆಯೇ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಇದೆ ಮಕ್ಕಳೇ. ನಿರ್ದಿಷ್ಟವಾಗಿ 2 ಸಂಖ್ಯೆಗಳ ಸರಾಸರಿಯು ಯಾವಾಗಲೂ ಆ 2 ಸಂಖ್ಯೆಗಳ ನಡುವೆನೇ ಇರುತ್ತೆ. ಉದಾಹರಣೆಗೆ 5 ಮತ್ತು 11. ಈ 5 ಮತ್ತು 11 ಸರಾಸರಿ ಎಷ್ಟು? 8. ಈ 8 5 ಮತ್ತು 11 ನಡುವೆನೇ ಇರುತ್ತೆ. ಈಗ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸೋಣವ ಮಕ್ಕಳೇ. ಮೊದಲ 5 ಪೂರ್ಣ ಸಂಖ್ಯೆಗಳ ಸರಾಸರಿ ಕಂಡುಹಿಡಿಯಿರಿ. ಮೊದಲಿಗೆ ನೀವು
ಐದು ಪೂರ್ಣ ಸಂಖ್ಯೆಗಳು ಯಾವ್ಯಾವು ಅಂತ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಬರ್ಕೊಂಡ್ರಾ? ಯಾವ್ಯಾವುದು? ಝೀರೋ, ಒಂದು, ಎರಡು, ಮೂರು, ನಾಲ್ಕು. ಈ ಪೂರ್ಣ ಸಂಖ್ಯೆಗಳ ಮೊತ್ತವನ್ನು ಕಂಡಿಡೀರಿ. ಎಷ್ಟು ಬಂತು ಮೊತ್ತ? ಕರೆಕ್ಟ್, ಎಷ್ಟು? ಹತ್ತು. ಈಗ ಸರಾಸರಿ ಸೂತ್ರವನ್ನು ಬರ್ಕೊಳ್ಳಿ ಮಕ್ಕಳು. ಸರಾಸರಿ ಈಕ್ವಲ್ಸ್ ಎಲ್ಲ ವೀಕ್ಷಣೆಗಳ ಮೊತ್ತ ಭಾಗಿಸು ಒಟ್ಟು ವೀಕ್ಷಣೆಗಳ ಸಂಖ್ಯೆ. ಈಗ ಆ ಬೆಲೆಗಳನ್ನು ಈ ಸೂತ್ರಕ್ಕೆ ಆದೇಶಿಸಿ ಮಕ್ಕಳೇ. ಹತ್ತು ಭಾಗಿಸು ಐದು, ಭಾಗಿಸಿ ಐದೆರಳೆ ಹತ್ತು, ಎಷ್ಟು ಬಂತು? ಎರಡು. ಅಂದರೆ ಮೊದಲ ಐದು ಪೂರ್ಣ ಸಂಖ್ಯೆಗಳ ಸರಾಸರಿ ಎಷ್ಟು? ಎರಡು. ಈಗ ಇನ್ನೊಂದು ಸಮಸ್ಯೆಯನ್ನು ಬಿಡಿಸೋಣ ಮಕ್ಕಳು. ಡಿಸೆಂಬರ್ ತಿಂಗಳಿನ ಒಂದು ದಿನದ ಐದು ನಗರಗಳ ಕನಿಷ್ಠ ಉಷ್ಣತೆಯು ಈ ರೀತಿ ಇದೆ ಮಕ್ಕಳು. ಹಾಗಾದರೆ ಕನಿಷ್ಠ ಉಷ್ಣತೆಯ ಸರಾಸರಿಯನ್ನು ಕಂಡುಹಿಡಿಯಿರಿ. ಫಸ್ಟು ಈ ದತ್ತಾಂಶಗಳ ಮೊತ್ತವನ್ನು ಕಂಡುಹಿಡಿಯಿರಿ ಮಕ್ಕಳೇ. ಎಷ್ಟು ಬಂತು ವೀಕ್ಷಣೆಗಳ ಮೊತ್ತ? ಎಪ್ಪತ್ತೈದು. ಸರಾಸರಿ ಸೂತ್ರವನ್ನು ಹಾಕ್ಕೊಳ್ಳಿ. ಈಗ ಬೆಲೆಯನ್ನು ಇದಕ್ಕೆ ಆದೇಶಿಸಿ. ಎಷ್ಟು? ಎಪ್ಪತ್ತೈದು ಭಾಗಿಸು ಐದು. ಭಾಗಾಕಾರ ಕ್ರಿಯೆ ಮಾಡಿ ಮಕ್ಕಳೇ. ಎಷ್ಟು ಬಂತು ಭಾಗಿಸಿದಾಗ? ಕರೆಕ್ಟ್ ಮಕ್ಕಳೇ, ಎಷ್ಟು? ಹದಿನೈದು. ಈ ಹದಿನೈದು ಕನಿಷ್ಠ ಉಷ್ಣತೆಯ ಸರಾಸರಿ. ಕನಿಷ್ಠ ಉಷ್ಣತೆಯ ಸರಾಸರಿ ಎಷ್ಟು? ಹದಿನೈದು. ಇಲ್ಲಿವರೆಗೂ ಚರ್ಚಿಸಿರುವ ಅಂಶಗಳು ಯಾವ್ಯಾವುದು ಅಂತ ನೋಡೋಣವ ಮಕ್ಕಳೇ. ದತ್ತಾಂಶಗಳ ಅರ್ಥ, ದತ್ತಾಂಶಗಳ ಸಂಗ್ರಹಣೆ, ದಾಖಲೀಕರಣ ಮತ್ತು ಆಯೋಜನೆ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಂಡ್ವಿ. ಸರಾಸರಿಯ ಅರ್ಥವನ್ನು ತಿಳ್ಕೊಂಡ್ವಿ. ಸರಾಸರಿಯನ್ನು ಹೇಗೆ ಲೆಕ್ಕಾಚಾರ ಮಾಡೋದು ಅನ್ನೋದನ್ನು ಸಹ ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ. ಈಗ ರಸಪ್ರಶ್ನೆ ಪ್ರಶ್ನೆ ಕೇಳ್ತೀನಿ, ಉತ್ತರಿಸ್ತೀರಲ್ವಾ? ರೆಡಿನಾ? ನಿರ್ದಿಷ್ಟ ಮಾಹಿತಿ ನೀಡಲು ಒಟ್ಟು ಮಾಡಿರುವ ಸಂಖ್ಯೆಗಳ ಸಂಗ್ರಹವನ್ನು ಡ್ಯಾಶ್ ಎನ್ನುವರು. ಏನಂತ ಕರಿತೀವಿ ಮಕ್ಕಳೇ? ವೆರಿ ಗುಡ್. ಏನು? ದತ್ತಾಂಶಗಳು ಅಂತ ಕರಿತೀವಿ. ಇನ್ನೊಂದು ಪ್ರಶ್ನೆ ನೋಡೋಣವಾ. ಒಂದು ನಿರ್ದಿಷ್ಟ ವೀಕ್ಷಣೆಯು ಎಷ್ಟು ಬಾರಿ ಇರುವುದೋ ಅದನ್ನು ಆ ವೀಕ್ಷಣೆಯ ಡ್ಯಾಶ್ ಎನ್ನುವರು. ಆಲೋಚಿಸಿ, ಏನು ಆನ್ಸರು? ವೆರಿ ಗುಡ್ ಮಕ್ಕಳೇ, ಆವೃತ್ತಿ. ಈಗ ಇನ್ನೊಂದು ಪ್ರಶ್ನೆ ನೋಡೋಣವಾ. ಸರಾಸರಿಯು ಅತ್ಯಂತ ಡ್ಯಾಶ್ ಮತ್ತು ಅತ್ಯಂತ ಡ್ಯಾಶ್ ವೀಕ್ಷಣೆಗಳ ನಡುವೆ ಇರುತ್ತದೆ. ನೆನಪಾಯ್ತಾ? ವೆರಿ ಗುಡ್ ಮಕ್ಕಳೇ. ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ವೀಕ್ಷಣೆಗಳ ನಡುವೆ ಇರುತ್ತೆ ಮಕ್ಕಳೇ. ಇವುಗಳನ್ನು ಪ್ರಯತ್ನಿಸಿ ನಿಮ್ಮನೆಯಲ್ಲಿ. 11 ಆಟಗಾರರು ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಗಳಿಸಿದ ರನ್ಗಳು ಮುಂದಿನಂತಿವೆ. ಈ ರನ್ಗಳನ್ನು ಬರೆದುಕೊಳ್ಳಿ. ಈ ದತ್ತಾಂಶಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಇನ್ನೊಂದು ಲೆಕ್ಕವನ್ನು ಕೊಡ್ತಾ ಇದ್ದೀನಿ ಮಕ್ಕಳೇ. ಒಂದು ವಾರದಲ್ಲಿ ನೀವು ನಿದ್ರಿಸುವ ಗಂಟೆಗಳ ಸರಾಸರಿ ಕಂಡುಹಿಡಿಯಿರಿ. ಈ ಎರಡೂ ಲೆಕ್ಕಗಳನ್ನು ಮಾಡಿ ನಿಮ್ಮ ಶಿಕ್ಷಕರಿಗೆ ನೀವು ತೋರಿಸ್ಬೇಕು ಮಕ್ಕಳೇ. ಇಲ್ಲಿವರೆಗೂ ಚರ್ಚಿಸಿರುವಂಥ ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳೇ. ನನ್ನ ಹೆಸರು TM ಸಾವಿತ್ರಮ್ಮ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಕೆರೆಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 1 ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.